ಸಬ್ಸ್ಕ್ರೈಬ್ ಮಾಡಿ ಆಲ್ ಇನ್ ಒನ್ ಕನ್ನಡ ಚಾನೆಲ್ ಸರ್ಕಾರಿ ಸೇವೆಗಳ ವಿಡಿಯೋಗಳನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಐಕನ್ನ ಒತ್ತಿದ್ರೆ ಒಂದು ನೋಟಿಫಿಕೇಶನ್ ಪಡೆಯಲು. ಹಲೋ, ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಜಾಸ. ನಮ್ಮ ಆಲ್ ಇನ್ ಒನ್ ಕನ್ನಡ ಚಾನೆಲ್ಗೆ ತಮಗೆ ಎಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ನಾನು ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ, ತತ್ಕಾಲ್ ಟಿಕೆಟ್ ನ ಹೇಗೆ ಬುಕ್ ಮಾಡೋದು ಅನ್ನೋದ್ರ ಬಗ್ಗೆ. ಅದ್ರ ಬಗ್ಗೆ ಸಾಕಷ್ಟು ಕ್ವಶನ್ ಗಳು ನನಗೆ ಈಗ ಕಮೆಂಟ್ ಮುಖಾಂತರ ಬಂದಿದ್ವು. ಕೆಲವೊಬ್ಬರು ಫೋನ್ ಮಾಡಿ ಕೂಡ ನನಗೆ ಕೇಳಿದ್ರು, ಸರ್ ನಾವು IRCTC ಏಜೆಂಟ್ ಐಡಿ ನ ತಗೋಬೇಕು ಅಂತ ಮಾಡಿದೀವಿ, ಅದು ಹೇಗೆ ತಗೊಳೋದು ಏನು ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಿದ್ರು. ಅದ್ರ ಬಗ್ಗೆ ನಾನು ಇವತ್ತು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ನೀವು ಯಾವ ರೀತಿ ಅಪ್ಲೈ ಮಾಡೋದು ಅಂತ, ಅಪ್ಲೈ ಆದ ಬಂದ ಮೇಲೆ ಅದನ್ನ ಹೇಗೆ ಆಕ್ಟಿವೇಶನ್ ಮಾಡಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ಈ ವಿಡಿಯೋ ಮಾಡ್ತೀನಿ. ಬನ್ನಿ, ಈಗ ನಮ್ಮ ಕಂಪ್ಯೂಟರ್ ಮುಖಾಂತರ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ನೀವು ಅಪ್ಲೈ ಮಾಡಬಹುದು ಮತ್ತು ಅದನ್ನ ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ತೋರ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ನಾನು ನಮ್ಮ CSE ಸ್ನೇಹಿತರಿಗೋಸ್ಕರ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಹೆಚ್ಚಾಗಿ ತುಂಬಾ ಈಸಿಯಾಗಿ ಸಿಗ್ತಾ ಇದೆ CSE ನಲ್ಲಿ IRCTC ಐಡಿ. ಅದನ್ನ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡಿ ಸ್ನೇಹಿತರೆ, ನಾವೀಗ ನಮ್ಮ ಒಂದು CSE ಡ್ಯಾಶ್ಬೋರ್ಡ್ ನಲ್ಲಿ ಇದೀವಿ. CSE ವ್ಯಾಲೆಟ್ CSE ಸರ್ವಿಸ್ ನ ಒಂದು ಹೋಮ್ ಪೇಜ್ ನಲ್ಲಿ ಇದೀವಿ. ಹೋಮ್ ಪೇಜ್ ನಲ್ಲಿ ನೋಡಿ, ಮೇಲೆ ನಿಮ್ಗೆ ಟ್ರಾವೆಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ ಮೇಲೆ ಲೈನ್ ನಲ್ಲಿ. ಆ ಟ್ರಾವೆಲ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನೋಡಿ, ಲಾಸ್ಟ್ ನಿಂದು CSE ರಿಜಿಸ್ಟ್ರೇಷನ್ ಅಂತ ಇದೆ. ಇದನ್ನ ನೀವು ಕ್ಲಿಕ್ ಮಾಡಿದ್ರೆ, IRCTC ರಿಜಿಸ್ಟ್ರೇಷನ್ ನೀವು ಕ್ಲಿಕ್ ಮಾಡಿದ್ರೆ CSE ಸರ್ವಿಸಸ್ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇದಕ್ಕಿಂತ ಮುಂಚೆ ನಿಮ್ಗೆ ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಲಾಗಿನ್ ಮಾಡ್ಕೊಳ್ಳಿ, ನಾನು ಆಲ್ರೆಡಿ ಲಾಗಿನ್ ಮಾಡಿದ್ದೀನಿ, ಹಂಗಾಗಿ ನನಗೆ ಬರಲಿಲ್ಲ ಅದು, ಡೈರೆಕ್ಟ್ ಬಂದಿದೆ. ಬಂದ್ರೆ ಇಲ್ಲಿ ನೋಡಿ, IRCTC ರಿಜಿಸ್ಟ್ರೇಷನ್ ಫಾರ್ಮ್ ಅಂತಿದೆ, ಇದನ್ನ ನೀವು ಕ್ಲಿಕ್ ಮಾಡಬೇಕು. ಅಕಸ್ಮಾತ್ ನೀವು ಆಲ್ರೆಡಿ ಅಪ್ಲೈ ಮಾಡಿದ್ರೆ ನಿಮ್ಮ ಸ್ಟೇಟಸ್ ಅನ್ನು ಕೂಡ ಇಲ್ಲಿದ್ದೇನೆ ತಿಳ್ಕೋಬಹುದು. ನೋಡಿ, ಇದನ್ನ ಕ್ಲಿಕ್ ಹಿಯರ್ ಅಂತಿದೆ, ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ನನಗೆ ಇಲ್ಲಿ ಓಪನ್ ಆಗ್ತಾ ಇಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ, ಹಿಂಗಾಗಿ ನನಗೆ ಓಪನ್ ಆಗ್ತಿಲ್ಲ. ಸ್ನೇಹಿತರೆ, ಈ ಫಾರ್ಮ್ ತುಂಬುದ್ರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ, ನೀವು ಒಂದು ಮೊಬೈಲ್ ನಂಬರು ಮತ್ತೆ ಒಂದು ಮೇಲ್ ಐಡಿ, ಯಾವತ್ತೂ ನೀವು ಈ ಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ ಇಂದ IRCTC ನ ಲಾಗಿನ್ ಮಾಡಕ್ಕೆ ಟ್ರೈ ಮಾಡಿರ್ಬಾರ್ದು, ಹಾಗೂ ಅದರಿಂದ ಒಂದು IRCTC ಪರ್ಸನಲ್ ಐಡಿನ ಕೂಡ ಪಡ್ಕೊಂಡಿರ್ಬಾರ್ದು. ಅಂತ ಒಂದು ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್ನ ಈ ಒಂದು ಫಾರ್ಮ್ ಫಿಲ್ಅಪ್ ಮಾಡೋ ಟೈಮ್ನಲ್ಲಿ ಯೂಸ್ ಮಾಡಬೇಕು. ಮತ್ತು ನಿಮ್ಮ ಪ್ಯಾನ್ ನಂಬರ್ನು ಕೂಡ ಕೇಳುತ್ತೆ, ಪ್ಯಾನ್ ನಂಬರ್ ಕೂಡ ಹಾಕಿ ಆಮೇಲೆ ನಿಮ್ಮ ಒಂದು ಅಡ್ರೆಸ್ನ ಫಿಲ್ಅಪ್ ಮಾಡಬೇಕು. ಇಷ್ಟೆಲ್ಲ ಆದ್ಮೇಲೆ ನಿಮಗೆ ವಿತಿನ್ 15 ಡೇಸ್ ಅಲ್ಲಿ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಬರುತ್ತೆ. ಬರಲಿಲ್ಲ ಅಂತಂದ್ರೆ ಅದನ್ನ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಮುಖಾಂತರ ನೀವು ಏನೇ ತೊಂದರೆಗಳಿದ್ರೆ ಅದನ್ನ ನೀವು ಬಗೆಹರಿಸ್ಕೋಬಹುದು. ಈ ಒಂದು ಸಿಂಪಲ್ ಪ್ರೋಸೆಸ್ ಆಗಿದೆ. ಇದನ್ನ ನೀವು ಯೂಸ್ ಮಾಡಿ ನಿಮ್ಮ ಒಂದು IRCTC ಯೂಸರ್ ಐಡಿ ಮತ್ತು ಪಾಸ್ವರ್ಡ್ನ ಪಡ್ಕೊಂತೀರಾ ಅನ್ಕೊಂಡಿದ್ದೀನಿ. ನೋಡಿ, ಈ ಒಂದು ಮೇಲ್ ಈ ತರ ಬರುತ್ತೆ ನಮಗೆ. ನೀವು ಎಲ್ಲ ಓಕೆ ಆದ್ಮೇಲೆ ನಿಮಗೆ CSE ಕಡೆಯಿಂದ ನಿಮಗೆ ಒಂದು ಮೇಲ್ ಬರುತ್ತೆ. ಡಿಆರ್ ಪ್ಯಾಟ್ರೋನ್ ಅಂತ ಬಂದಿರುತ್ತೆ, ಈ ತರ ಒಂದು ಮೇಲ್ ಬರುತ್ತೆ. ನಿಮ್ಮ ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಇದರಲ್ಲಿ ಇರುತ್ತೆ. ಯೂಸರ್ ಐಡಿ ಮತ್ತು ಪಾಸ್ವರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಿಮ್ಮ ಅಕೌಂಟ್ ಅನ್ನ ಫಸ್ಟ್ ಆಕ್ಟಿವೇಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಟು ಆಕ್ಟಿವೇಟ್ ಯುವರ್ ಅಕೌಂಟ್ ಕ್ಲಿಕ್ ಹಿಯರ್ ಅಂತಿದೆ. ಇದನ್ನ ಓಕೆ ಮಾಡಿ ಅಕೌಂಟ್ ಅನ್ನ ಫಸ್ಟ್ ಆಕ್ಟಿವೇಟ್ ಮಾಡ್ಕೋಬೇಕು. ಆಕ್ಟಿವೇಶನ್ ಕೀ ಕೇಳುತ್ತೆ, ಆಕ್ಟಿವೇಶನ್ ಕೀ ಬಂದ್ಬಿಟ್ಟು ನಿಮ್ಮ ಮೊಬೈಲ್ಗೆ ಮೆಸೇಜ್ ಬಂದಿರುತ್ತೆ. ಆ ಮೆಸೇಜ್ ಅನ್ನ ನೀವು ಇಲ್ಲಿ ಓಪನ್ ಮಾಡಬೇಕು. ಆಕ್ಟಿವೇಶನ್ ಆದ್ಮೇಲೆ ನೋಡಿ, ಏಜೆಂಟ್ ಇಂಟರ್ಫೇಸ್ ಅಂತಂದ್ರೆ IRCTC ಒಂದು ಏಜೆಂಟ್ ವೆಬ್ಸೈಟ್ ಇದು. ಇದನ್ನ ನೀವು ಲಾಗಿನ್ ಮಾಡ್ಕೊಂಡ್ಮೇಲೆ ನೋಡಿ, ನಾನೀಗ ಲಾಗಿನ್ ಮಾಡ್ತಾ ಇದ್ದೀನಿ ಇಂಟರ್ಫೇಸ್ನ. ಲಾಗಿನ್ ಮಾಡಿದ್ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಫಸ್ಟ್ ಆಧಾರ್ ಅಥೆಂಟಿಕೇಟ್ ಮಾಡೋಕೆ ಕೇಳುತ್ತೆ. ಆಧಾರ್ ಬೇಸ್ಡ್ eKYC ನ ಮಾಡೋಕೆ ಕೇಳುತ್ತೆ. ನಾವು ಆಲ್ರೆಡಿ ಇದನ್ನ ಮಾಡಿದೀವಿ, ಹಂಗಾಗಿ ನಮ್ಗೆ ಇದು ಬೇಕಾಗಲ್ಲ. ನೀವು ಆಧಾರ್ನ ನಂಬರ್ನ ಎಂಟರ್ ಮಾಡಿದ್ರೆ ಒಂದು OTP ಕಳಿಸುತ್ತೆ. OTP ನ ಎಂಟರ್ ಮಾಡಿದ್ರೆ ನೀವು ಬುಕ್ ಮಾಡೋದಕ್ಕೆ ಅರ್ಹರಾಗ್ತೀರಿ, ಯಾವುದೇ ಒಂದು ಟಿಕೆಟ್ ಅನ್ನ ಬುಕ್ ಮಾಡಬಹುದು. ಸ್ನೇಹಿತರೆ, ತುಂಬಾ ಸಿಂಪಲ್ ಆಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು CSE ಮುಖಾಂತರ ಹೇಗೆ ರೈಲ್ವೆ ಟಿಕೆಟ್ ಅನ್ನ ಬುಕ್ ಮಾಡೋದು ಹಾಗೂ ಮತ್ತು ಅದರ ನಿಯಮಗಳು ಏನು ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ.
ಧನ್ಯವಾದಗಳು ಸ್ನೇಹಿತರೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಯಾಕಂದ್ರೆ ನಾವು ಕಷ್ಟಪಟ್ಟು ವಿಡಿಯೋ ಮಾಡಿದ್ಮೇಲೆ ನೀವು ಒಂದು ಲೈಕ್ ಅನ್ನ ಕೊಡಲಿದ್ರೆ ತುಂಬಾ ಬೇಜಾರಾಗುತ್ತೆ. ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಮಸ್ಕಾರ.